ಈ ವಿಡಿಯೋದಲ್ಲಿ ನಾನು ನಿಮಗೆ ಸೋಯಾ ಚಂಕ್ಸ್ ಮಸಾಲ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೆಡಿಯೆಂಟ್ಸ್ ಮೇನ್ ಆಗಿ ಹಂಕರ್ ಅಂದರೆ ಗಟ್ಟಿ ಮೊಸರು ಬೇಕಾಗುತ್ತೆ ಇದನ್ನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಅಂತಲೇ ನಿಮಗೆ ಅಮೆಝಾನಲ್ಲೆಲ್ಲ ಬ್ಯಾಗ್ ಸಿಗುತ್ತೆ ಅಂದರೆ ಹಂಕರ್ ಮಾಡೋ ಬ್ಯಾಗ್ಸು ಕಾಟನ್ ಬ್ಯಾಗ್ಸು ಅದಿಲ್ಲ ಅಂದರೆ ಈ ಥರ ಒಂದು ತೆಳುವುದು ಬಟ್ಟೆ ಬರುತ್ತಲ್ಲ ಅದನ್ನು ಈ ಥರ ಸ್ಟ್ರೈನರ್ ಮೇಲೆ ಹರಡಿ ಇದಕ್ಕೆ ನಿಮ್ಮ ಹತ್ರ ಇರೋ ಮೊಸರನ್ನು ಹಾಕಬೇಕು ನಾನಿಲ್ಲಿ ಒನ್ ಟೈಮ್ಗೆ ಆಗೋಷ್ಟೇ ಹಂಕರ್ನ ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು 10-12 ಸ್ಪೂನ್ ಮೊಸರು ಹಾಕೋತಾ ಇದ್ದೀನಿ ಇದೇನಕ್ಕಂದರೆ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಿ ನಿಮಗೆ ಗಟ್ಟಿ ಮೊಸರು ಸಿಗಬೇಕು ಅದಕ್ಕೋಸ್ಕರ ಅಂದರೆ ಇದು ನೀವು ರೆಸಿಪಿ ಮಾಡೋದಕ್ಕಿಂತ ಮುಂಚೆ ಒಂದು 1 ಅವರ್ ಮುಂಚೆ ಈ ಹಂಕರ್ನ ರೆಡಿ ಮಾಡ್ಕೋಬೇಕಾಗತ್ತೆ ಅಥವಾ ಇದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಇದು ಹಂಗೆ ಕರ್ಡ್ ಏನಿಗೆ ಮಾಡ್ಕೋತಾ ಇರೋದಂದರೆ ಮ್ಯಾರಿನೇಷನ್ಗೋಸ್ಕರ ಇದು ಒಂದೇ ಐಟಮ್ಗೆ ಅಂತಲ್ಲ ಪನೀರ್ಗೆ ಮಾಡ್ಕೋಬೋದು ಈ ಥರ ಮ್ಯಾರಿನೇಷನ್ ಅಥವಾ ವೆಜಿಟೇಬಲ್ಸ್ಗೂ ಕೂಡ ಸ್ಟೇರ್ ಫ್ರೈ ಮಾಡಬೇಕಾದ್ರೆ ಈ ಥರ ಮೊಸರಲ್ಲಿ ಮ್ಯಾರಿನೇಟ್ ಮಾಡಿದ್ರೆ ತುಂಬ ಟೇಸ್ಟಿಯಾಗುತ್ತೆ ಸೋಯಾ ಚಂಕ್ಸ್ ಬಂತು ವೆಜಿಟೇರಿಯನ್ಸ್ಗೆ ಹೈ ಪ್ರೋಟೀನ್ ಇರುವಂಥ ಸೋರ್ಸ್ ಅಂತ ಹೇಳ್ಬೋದು ಬಟ್ ಇದರಲ್ಲಿ ಐಟಮ್ಸ್ ಏನೇನು ರೆಸಿಪೀಸ್ ಮಾಡ್ಬೋದು ತುಂಬ ಕಡಿಮೆ ಅದರಲ್ಲಿ ಒಂದು 2-3 ಐಟಮ್ನ ನಾನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ಅದರಲ್ಲಿ ಮೊದಲನೇ ಐಟಮ್ ಇದು ಸೋಯಾ ಚಿಲ್ಲಿ ಮಾಡ್ಕೋಬೋದು ಮತ್ತು ಇದು ಬಂದು ಸೋಯಾ ಮಸಾಲ ಅಂತ ಮಾಡ್ತಾ ಇರೋದು ನಾನು ಇದು ಈ ಥರ ರಬ್ಬರ್ ಹಾಕಿ ಅಥವಾ ಒಂದು ಅದರಲ್ಲೇ ಬಟ್ಟೆಲೇ ಕಟ್ಕೋಬೋದು ಈ ಥರ ಮಾಡಿ 1 ಅವರ್ ಅದ್ರ ಮೇಲೆ ಏನಾದರೂ ವೆಯ್ಟ್ ಇಟ್ಟು ಬಿಟ್ಬಿಟ್ರೆ ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಪೂರ್ತಿ ಹೊರಟೋಗ್ಬಿಡುತ್ತೆ ಆಮೇಲೆ ನಾವು ಮ್ಯಾರಿನೇಷನ್ಗೆ ಯೂಸ್ ಮಾಡ್ಕೋಬೋದು ಈ ಥರ ಪ್ರೆಸ್ ಮಾಡಿ ತೆಗೆದ್ರೆ ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ನೀಟಾಗಿ ಡ್ರೈನ್ ಔಟ್ ಆಗುತ್ತೆ ಈಗ ಇದು ಆಲ್ಮೋಸ್ಟ್ 1-2 ಅವರ್ ಆಗ್ತಾ ಬಂದಿದೆ ಈಗ ನೀಟಾಗಿ ಡ್ರೈನ್ ಔಟ್ ಆಗಿದೆ ಇನ್ನೊಂದು ಸಲ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಇದು ನಾವೇನು ಗಂಟು ಕಟ್ಟಿದ್ವಿ ಅದನ್ನ ಓಪನ್ ಮಾಡಿದ್ರೆ ನೀಟಾಗಿ ಗಟ್ಟಿ ಮೊಸರು ಸಿಗುತ್ತೆ ನಮಗೆ ನೀವು ಟೈಮ್ ಇದ್ದರೆ ಇನ್ನೂ ಒಂದು 3 ಅವರ್ಸ್ ತನಕ ಕೂಡ ವೆಯ್ಟ್ ಮಾಡ್ಬೋದು ನೋಡ್ಬೋದು ಈ ಥರ ಗಟ್ಟಿ ಮೊಸರು ಸಿಗಬೇಕು ನಿಮಗೆ ಹಾಗಾದರೆ ಮ್ಯಾರಿನೇಷನ್ ನೀಟಾಗಿ ಆಗುತ್ತೆ ಈಗ ಮ್ಯಾರಿನೇಷನ್ಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಗಟ್ಟಿ ಮೊಸರಿಗೆ ಇವಾಗ ಅರಿಶಿನ ಗರಂ ಮಸಾಲ ಚಾಟ್ ಮಸಾಲ ನಿಮ್ಗೆ ಏನೇನು ಮಸಾಲ ಇಷ್ಟ ಆಗುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಬೋದು ಮತ್ತು ಮೊಸರು ನಿಮಗೆ ಅಷ್ಟು ಗಟ್ಟಿ ಬಂದಿಲ್ಲ ಅನ್ನೋ ಥರ ಅನಿಸಿದ್ರೆ ಒಂದು 1/4 ಸ್ಪೂನ್ ಕಡಲೆ ಹಿಟ್ಟನ್ನ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಅದು ಮೊಸರು ನೀರು ಬಿಟ್ಕೊಂಡಂಗೆ ಅನಿಸಲ್ಲ ಗಟ್ಟಿಯಾಗಿ ಬರುತ್ತೆ ಮತ್ತು ಮಸಾಲನೂ ಅಷ್ಟೇ ನಾನಲ್ಲಿ ಗರಂ ಮಸಾಲ ಚಾಟ್ ಮಸಾಲ ಮತ್ತು ಡ್ರೈ ಮ್ಯಾಂಗೋ ಪೌಡರ್ ಹಿಂಗ್ ಅಚ್ಚಕಾರದ ಪುಡಿ ಉಪ್ಪು ಇಷ್ಟನ್ನು ಯೂಸ್ ಮಾಡಿದ್ದೀನಿ ನೀವು ಜೊತೆಗೆ ಬೇಕಿದ್ರೆ ಜೀರಾ ಪೌಡರ್ ಆ್ಯಡ್ ಮಾಡ್ಕೋಬೋದು ಮತ್ತು ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೋಬೋದು ಈಗ ಮಸಾಲನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಎಷ್ಟು ರೆಡಿ ಮಾಡ್ಕೊಂಡಿರೋ ಮಸಾಲ ಒಂದು 60-70 ಗ್ರಾಮ್ ಸೋಯಾ ಚಂಕ್ಸ್ಗೆ ಸಾಕಾಗತ್ತೆ ಲಾಸ್ಟಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ ಅಲ್ಲಿ ತನಕ ನಾವು ಸೋಯಾ ಚಂಕ್ಸ್ ರೆಡಿ ಮಾಡ್ಕೋಬೋದು ಇವಾಗ ನಾನು ಒಂದು 50 ಪೀಸಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ಇದೊಂದು 60-70 ಗ್ರಾಮ್ ಬರುತ್ತೆ ಈಗ ಇದಕ್ಕೆ ಚೆನ್ನಾಗಿ ಕಾಯಿಸಿರೋ ನೀರನ್ನ ಹಾಕೋಬೇಕು ಸೋಯಾ ಚಂಕ್ಸಲ್ಲಿ 2 ಥರ ಬರುತ್ತೆ ನಾನು ಇದರಲ್ಲಿ ದಪ್ಪದ್ದು ಬರುತ್ತಲ್ಲ ತೊಗೊಂಡಿದ್ದೀನಿ ಮ್ಯಾರಿನೇಷನ್ ಮಾಡಿ ಫ್ರೈ ಎಲ್ಲ ಮಾಡೋದಕ್ಕೆ ಇದು ಚೆನ್ನಾಗಾಗುತ್ತೆ ಇನ್ನು ಒಂದು ಸಣ್ಣದ್ದು ಬರುತ್ತೆ ಅದು ಪಲಾವ್ಗೆಲ್ಲ ಯೂಸ್ ಮಾಡ್ಕೋಬೋದು ಈಗ ಇದನ್ನು ಬಿಸಿ ನೀರು ಹಾಕಿ ಒಂದು 5-6 ನಿಮಿಷ ಸಾಕಾಗುತ್ತೆ ಅದು ನೆನೆಯಬೇಕು ಬಿಸಿನೀರಲ್ಲಿ ಮುಚ್ಚಿಟ್ಬಿಡೋಣ ಒಂದು 10 ನಿಮಿಷ ಆದರೆ ಸಾಕು ಅದು ನೀಟಾಗಿ ನೀರೆಲ್ಲ ಅಬ್ಸರ್ವ್ ಆದರೆ ಸಾಕು ನೆಕ್ಸ್ಟ್ ಅದಕ್ಕೆ ಸ್ಟ್ರೈನ್ ಮಾಡಿಕೊಂಡು ಮೇಲೆ ಸ್ವಲ್ಪ ತಣ್ಣೀರು ಹಾಕೋತೀನಿ ಅಂದರೆ ಸ್ಕ್ವೀಸ್ ಮಾಡೋದಕ್ಕೆ ಅಂದರೆ ನೀರನ್ನೆಲ್ಲ ಹಿಂಡಿ ತೆಗೆಯೋದಕ್ಕೆ ಈಸಿ ಆಗುತ್ತೆ ಅಂತ ಅಥವಾ ಟೈಮ್ ಇದ್ದರೆ ಹಾಗೆ ಬಿಟ್ಟು ನೀರು ಚೆನ್ನಾಗಿ ಆರದ ಮೇಲೆ ಕೂಡ ನಾವು ಸ್ಕ್ವೀಸ್ ಮಾಡಿ ತೊಗೋಬೋದು ತಕ್ಷಣ ಮಾಡಬೇಕಾಗಿರೋದ್ರಿಂದ ನಾನೀಗ ಸ್ವಲ್ಪ ಮೇಲೆ ತಣ್ಣೀರು ಹಾಕಿ ನೀಟಾಗಿ ಅದರಲ್ಲಿ ನೀರೆಲ್ಲ ಹೋಗೋ ಥರ ಹಿಂಡಿ ತೊಗೋಬೇಕು ನೀರು ಸ್ವಲ್ಪ ಕೂಡ ಇರಬಾರ್ದು
ಚೆನ್ನಾಗಿ ಹಿಂಡಿ ತೆಗಿಬೇಕು, ಇಲ್ಲಾಂದರೆ ಆಮೇಲೆ ನಮಗೆ ಅದು ಮೆತ್ತೆ ಮೆತ್ತಗೆ ನೀರು ನೀರು ಥರ ಅನಿಸುತ್ತೆ. ಈ ಥರ ಸ್ಕ್ವೀಸ್ ಮಾಡಿ ತಗೋಬೇಕು. ನೀವು ಸೋಯಾ ಚಂಕ್ಸ್ನ ಯಾವುದೇ ರೀತಿ ಕನ್ಸ್ಯೂಮ್ ಮಾಡೋದಾದರೂ ಇದು ಫಸ್ಟ್ ಸ್ಟೆಪ್ ನಾವು ಫಾಲೋ ಮಾಡಲೇಬೇಕು. ಇದನ್ನು ಹಾಗೆ ಡ್ರೈ ಆಗಿ ಡೈರೆಕ್ಟ್ ಯೂಸ್ ಮಾಡೋಕ್ಕಾಗಲ್ಲ. ಈಗ ಮ್ಯಾರಿನೇಷನ್ಗೋಸ್ಕರ ನನ್ನ ಜೊತೆಗೆ ಸ್ವಲ್ಪ ಡೈಸಾ ಕಟ್ ಮಾಡಿರೋ ಈರುಳ್ಳಿನೂ ಹಾಕ್ಕೋತಾ ಇದ್ದೀನಿ. ಅಂದರೆ ಸೋಯಾ ಚಂಕ್ಸ್ ಒಂದೇ ಸ್ವಲ್ಪ ತಿನ್ನಲಿಕ್ಕಾಗಲ್ಲ ಅನ್ನೋದಾದರೆ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಕ್ಯಾರೆಟ್ ಅಥವಾ ಗೆಡ್ಡೆಕೋಸ್ ಬರುತ್ತಲ್ಲ ಅದನ್ನು ಕೂಡ ಇದ್ರ ಜೊತೆನೆ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡ್ಕೊಂಡು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇವಾಗ ಮಸಾಲನ ಹಾಕಿ ನಾನು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಹಾಗಾದರೆ ನೀಟಾಗಿ ಎಲ್ಲದಕ್ಕೂ ಕೋಟ್ ಆಗುತ್ತೆ ಅಂತ. ಈ ಥರ ನೀಟಾಗೆಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಿ ಇದೂ ಅಷ್ಟೇ ತಕ್ಷಣ ಈ ಥರ ಮಿಕ್ಸ್ ಮಾಡಿದ ತಕ್ಷಣವೇ ಕೂಡ ಮಾಡ್ಕೋಬೋದು. ಆದರೆ ಮಸಾಲೆ ಎಲ್ಲ ನೀಟಾಗಿ ಅದು ಟೇಸ್ಟ್ ಎಲ್ಲ ಹಿಡಿಬೇಕು ಅನ್ನೋದಾದರೆ ಒಂದು 20 ನಿಮಿಷದಿಂದ ಅರ್ಧ ಗಂಟೆ ತನಕ ಇದನ್ನು ಫ್ರಿಜ್ಜರ್ ಇಟ್ಟು ಆಮೇಲೆ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಇವಾಗ ಇದು ನಾನೊಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರು ಕೂಡ ನಿಮಗೆ 2 ದಿನ ತನಕ ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಹಾಫ್ ಆನ್ ಅವರ್ ತನಕ ರೆಫ್ರಿಜರೇಟ್ ಮಾಡಿ ಆಮೇಲೆ ಫ್ರೈ ಮಾಡಿದೆ. ಇದು ಫ್ರೈ ಮಾಡೋದಕ್ಕೆ ದಪ್ಪ ತಳ ಬಾಂಡ್ಲಿ ಅಥವಾ ನಾನ್ ಸ್ಟಿಕ್ ಯೂಸ್ ಮಾಡ್ಬೋದು. ನಾನ್ ಸ್ಟಿಕ್ ಅಷ್ಟು ಒಳ್ಳೆ ಆಪ್ಷನ್ ಅಲ್ಲ ಅಂತ ನಾನು ದೋಸೆ ತವ ಕಬ್ಬಿಣದ ತವ ಬರುತ್ತಲ್ಲ ಅದ್ರ ಮೇಲೇ ಫ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ನಿಮಗೆ ಅಟ್ ಎ ಟೈಮ್ ಎಷ್ಟು ಬೇಕಂದರೆ ಇದು ತಿನ್ನೋದೊಂದು 2 ನಿಮಿಷ ಮುಂಚೆ ಅಂತಷ್ಟೇ ಹುರ್ಕೋಬೇಕು. ಹುರಿದಿಟ್ಟರೆ ರಬ್ಬರ್ ಥರ ಆಗಿಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ಸೊ ನಿಮಗೆ ಅಟ್ ಎ ಟೈಮ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಶ್ಯಾಲೋ ಫ್ರೈ ಕೂಡ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲಿ ಕೂಡ ಇದನ್ನ ಶ್ಯಾಲೋ ಫ್ರೈ ಡೀಪ್ ಫ್ರೈ ಏನು ಬೇಕಾದರೂ ಮಾಡ್ಕೋಬೋದು. ನಾನು ಸ್ವಲ್ಪ ಹೆಲ್ದಿ ಆಪ್ಷನ್ ಅಂತ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಸಾಫ್ಟ್ ಆಗಿದ್ರೆ ತಿನ್ಲಿಕ್ಕೆ ಇಷ್ಟ ಆಗುತ್ತೆ ಅಂದರೆ ಇಷ್ಟ ಆಗಿದ್ರೆ ತೊಗೊಬಿಡ್ಬೋದು. ಅಂದರೆ ಲೈಟಾಗಿ ಸ್ವಲ್ಪ ಸ್ವಲ್ಪ ಒಂದೊಂದು ಕಡೆ ಮಾತ್ರ ಬ್ರೌನ್ ಆಗಿದೆ ನೋಡಿ, ಇಷ್ಟ ಆಗಿದ್ರೆ ತೊಗೊಬಿಡ್ಬೋದು. ಅಥವಾ ಸ್ವಲ್ಪ ಕ್ರಿಸ್ಪಿಯಾಗಾದರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ಫುಲ್ ಈ ಥರ ಬ್ರೌನ್ ಸ್ಪಾಟ್ ಬರಬೇಕು ಅಥವಾ ಆಲ್ಮೋಸ್ಟ್ ಫುಲ್ ಕಪ್ ಆಗುತ್ತೆ ಅಷ್ಟು ಫ್ರೈ ಮಾಡಿಕೊಡ್ರೆ ತಿನ್ಬೋದು, ಚೆನ್ನಾಗಿರುತ್ತೆ ಇದು. ಇಷ್ಟಾದಮೇಲೆ ಸರ್ವ್ ಮಾಡಿದ್ರೆ ಆಯಿತು. ಬಟ್ ನಾನು ಹೇಳಿದಾಗೆ ಇದನ್ನು ಮಾಡಿದ ತಕ್ಷಣವೇ ತಿನ್ನಬೇಕು, ತುಂಬ ಹೆಲ್ದಿಯಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ, ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.